ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ಡಾಕ್ಟರ್ ಶ್ರೀಶೈಲ ಬದಾಮಿ. ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ ಆರೋಗ್ಯ ಉಪನ್ಯಾಸ ಮಾಲೆ. ಹಲವಾರು ದಿನಗಳಿಂದ ನಾವು ಈ ಕಾರ್ಯಕ್ರಮವನ್ನು ಬಸವ ಟಿವಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮನುಷ್ಯನ ಆರೋಗ್ಯ ಹೇಗೆ ರಾಸಾಯನಿಕಗಳಿಂದ ಹಾಳಾಗ್ತಾ ಇದೆ, ಅವರ ಸಂತಾನ ಶಕ್ತಿ ಕೂಡ ಹಾಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಪ್ರತಿ ದಿನ ಈ ವಿಚಾರವಾಗಿ ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದೇವೆ. ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದಂತೆ ಪುರುಷರಲ್ಲಿ, ಮಹಿಳೆಯರಲ್ಲಿ ಹಾಗೂ ಮಕ್ಕಳಲ್ಲಿ ಕೂಡ ಸಂತಾನಹೀನತೆ ಲಕ್ಷಣಗಳು ಇವತ್ತು ಹೆಚ್ಚು ಹೆಚ್ಚು ಕಂಡು ಬರ್ತಾ ಇದೆ. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಫ್ರೀಕ್ವೆಂಟ್, ಈ ಚಿತ್ರದಲ್ಲಿ ತೋರಿಸಿದೆ, ಫ್ರೀಕ್ವೆಂಟ್ ಅಬಾರ್ಷನ್ಸು, ಮಿಸ್ ಕ್ಯಾರೇಜಸ್ಸು, ಪ್ರೀಮೆಚರ್ ಡೆಲಿವರೀಸು, ಡೆಲಿವರಿ ಆಫ್ ಮಾಲ್ ಫಾರಮ್ಡ್ ಬೇಬೀಸು, ಇದೆಲ್ಲ ತುಂಬ ಸರ್ವೆ ಸಾಮಾನ್ಯವಾಗಿ ಇವತ್ತು ಕಂಡು ಬರ್ತಾ ಇದೆ. ಯಾವುದೇ ಆಸ್ಪತ್ರೆಗೆ ಹೋಗಲಿ ನಾವು ಅಲ್ಲಿ ಈ ವಿಚಾರವಾಗಿ ವಿಚಾರಿಸಿದರೆ ಹೌದು, ಹಿಂದಿನ ದಶಕಗಳಲ್ಲಿ ಇದು ಈ ಸಂಖ್ಯೆ ತುಂಬ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾರೆ. ಅದೇ ರೀತಿ ಮುಟ್ಟಾಗುವ ವಯಸ್ಸು, ಮುಟ್ಟು ನಿಲ್ಲುವ ವಯಸ್ಸು ಕೂಡ ಕಡಿಮೆ ಆಗ್ತಾ ಇದೆ. ಇವು ಕೂಡ ಸಂತಾನಹೀನತೆಯ ಸೂಚಕಗಳು. ಅದಕ್ಕೆ ಈ ರೀತಿ ನಾವು ಈ ರೀತಿ ಆಗದಂತೆ ನಾವು ತಡಿಬೇಕು ಅಂತಂದರೆ ನಮ್ಮ ಜೀವನವನ್ನು ರಾಸಾಯನಿಕ ಮುಕ್ತ ಮಾಡಬೇಕು. ಇಷ್ಟೇ ಅಲ್ಲ, ಇವತ್ತು ಕ್ಯಾನ್ಸರ್ ತುಂಬ ಅತಿಯಾದ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಹಬ್ಬತಾ ಇದೆ ಇಡೀ ಜಗತ್ತಿನಲ್ಲಿ. ಅದು ಭಾರತದಲ್ಲಿ ಒಬ್ಬನಿಗೆ ಕ್ಯಾನ್ಸರ್ ಬಂದರೆ ಭಾರತದಲ್ಲಿ 30 ಜನರಿಗೆ ಕ್ಯಾನ್ಸರ್ ಬರ್ತಾ ಇದೆ. ಅಷ್ಟೊಂದು ಪ್ರಮಾಣದಲ್ಲಿ ಕ್ಯಾನ್ಸರ್ಕಾರಕ ವಸ್ತುಗಳು ಭಾರತೀಯರ ಜೀವನ ಶೈಲಿಯಲ್ಲಿ ಹಾಸು ಹೊಕ್ಕಾಗಿ ಬಿಟ್ಟಿವೆ. 2030ರಷ್ಟೊತ್ತಿಗೆ ಭಾರತದಲ್ಲಿ ಪ್ರತಿ ಇಬ್ಬರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಒಂದು ಆತಂಕಕಾರಿ ವಿಚಾರವನ್ನು ವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಅಂದರೆ ಇಬ್ಬರಲ್ಲಿ ಒಬ್ಬರಿಗೆ ಅಂತಂತಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಕ್ಯಾನ್ಸರ್ ಇರುತ್ತೆ ಅನ್ನೋ ವಿಚಾರನ ಅವರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ನಾವು ಈ ಕ್ಯಾನ್ಸರ್ಕಾರಕ ವಿಷ ರಾಸಾಯನಿಕಗಳನ್ನೆಲ್ಲವನ್ನು ನಾವು ನಮ್ಮ ಮನೆಗಳಲ್ಲಿ ತುಂಬಿಕೊಂಡಿದ್ದೀವಿ ಅವನ್ನೆಲ್ಲ ಹೊರಗೆ ಹಾಕಬೇಕು, ಮನೆಯನ್ನು ರಾಸಾಯನಿಕ ಮುಕ್ತ ಮಾಡಬೇಕು. ಇವತ್ತು ಈ ಕ್ಯಾನ್ಸರ್ ಬಂದರೆ ಏನಾಗುತ್ತೆ, ಕ್ಯಾನ್ಸರ್ ಬಂದರೆ ಅದರ ಜೊತೆಗೇ ಇನ್ನೊಂದು ಕಾಯಿಲೆ ಬಂದಿರುತ್ತೆ, ಅದರ ಹೆಸರು ಸಂತಾನಹೀನತೆ ಅಂತ ಹೇಳಿಬಿಟ್ಟು. ಈ ಹೀಗಾಗಿ ನಾವು ಕ್ಯಾನ್ಸರನ್ನು ತಡಿಬೇಕು ಅಂತ ತಡೆದ್ರೆ ಸಂತಾನಹೀನತೆಯನ್ನು ಕೂಡ ನಾವು ತಡೆದಂಗಾಗತ್ತೆ. ಇನ್ನು ಕ್ಯಾನ್ಸರ್ಗೆ ನಾವು ಔಷಧಿಗಳನ್ನು ತಗೊಳ್ತೀವಿ. ಈ ಎಲ್ಲ ಔಷಧಿಗಳು ಹೆಚ್ಚು ಕಡಿಮೆ ಕ್ಯಾನ್ಸರ್ ಗುಣಪಡಿಸ್ತಾವು ಅಂಥೇಳಿ ಅನ್ನೋ ಒಂದು ಆಸೆಯಲ್ಲಿ ನಾವು ತಗೊಳ್ತೀವಿ. ಆದರೆ ಕ್ಯಾನ್ಸರ್ ನಾವು ಗುಣಪಡಿಸ್ತಾವೋ ಇಲ್ವೋ ಗೊತ್ತಿಲ್ಲ, ಆದರೆ ಅವು ಕೆಲವೊಂದು ಕೆಮೋಥೆರಪಿ ಅಂತೇಳಿ ಹೇಳ್ತೀವಿ ಔಷಧಿಗಳು. ಈ ಔಷಧಿಗಳು ನಮ್ಮ ಸಂತಾನ ಶಕ್ತಿಯನ್ನು ಹಾನಿ ಮಾಡಿಬಿಡ್ತಾವೆ. ಹೀಗಾಗಿ ಕ್ಯಾನ್ಸರ್ ಬಂದರೆ ಸಂತಾನ ಶಕ್ತಿ ಹಾನಿಯಾಗುತ್ತೆ. ಇನ್ನೊಂದು ಎರಡನೇದಾಗಿ ಕ್ಯಾನ್ಸರ್ ಗುಣಪಡಿಸುವ ಔಷಧಿಗಳು ಕೂಡ ಸಂತಾನ ಶಕ್ತಿಯನ್ನು ಹಾನಿ ಮಾಡ್ತಾವೆ. ಎರಡು ಕಡೆಯಿಂದ ಏಟು ಬೀಳುತ್ತೆ ಸಂತಾನ ಶಕ್ತಿಯ ಅಂಗಾಂಗಗಳಿಗೆ. ಹೀಗಾಗಿ ಅವು ಅದನ್ನು ತಡ್ಕೊಳಲ್ಲ. ಹೀಗಾಗಿ ಆ ವ್ಯಕ್ತಿ ತನ್ನ ಸಂತಾನ ಶಕ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿರೋ ಸಾಧ್ಯತೆ ಇದೆ. ಇವತ್ತು ನಾವು ಚಿಕ್ಕ ಮಕ್ಕಳಿಗೇ ಕ್ಯಾನ್ಸರ್ ಬರೋದನ್ನು ನೋಡ್ತಾ ಇದ್ದೀವಿ. ಹುಟ್ಟಿದಾಗ ಕ್ಯಾನ್ಸರ್ ಬರೋದು, ನಾನು ಹಿಂದಿನ ಸಂಚಿಕೆಯಲ್ಲಿ ತಮಗೆ ಚಿತ್ರವನ್ನು ಕೂಡ ತೋರಿಸಿದೆ. ನಾನು ಚಿಕ್ಕ ಮಕ್ಕ ಅಮೇರಿಕಾದಲ್ಲಿ ಕೂಡ ಕೇವಲ 1 ಅಥವಾ 2 ವಯಸ್ಸಿನ ಮಕ್ಕಳಿಗೆ ಕ್ಯಾನ್ಸರ್ ಅತಿ ಹೆಚ್ಚಾಗಿ ಬರ್ತಾ ಇದೆ. ಅಮೇರಿಕಾದಲ್ಲಿ ಎಲ್ಲ ಅಂಗಾಂಗಗಳ ಕ್ಯಾನ್ಸರು ಸಿಗುತ್ತೆ ನಿಮಗೆ, ಅಷ್ಟು ಕ್ಯಾನ್ಸರಲ್ಲಿ ಸರ್ವವ್ಯಾಪಿಯಾಗಿದೆ. ನಮ್ಮ ದೇಶದಲ್ಲಿ ಪುಣ್ಯಕ್ಕೆ ಕೆಲವೊಂದು ಕ್ಯಾನ್ಸರ್ಸ್ ಮಾತ್ರ ಜಾಸ್ತಿ ಇದೆ ಅಷ್ಟೇ. ಆಮೇಲೆ ಈ ಮಕ್ಕಳಿಗೆ ಹುಟ್ಟಿದಾಗ ಕ್ಯಾನ್ಸರ್ ಬಂದಿದೆ ಅಂತಂತಂದರೆ ಆ ಮಕ್ಕಳು ಬಹುಶಃ ಸಂತಾನ ಶಕ್ತಿ ಹೀನರಾಗಿಬಿಡ್ತಾರೆ ವಯಸ್ಕಾದ ನಂತರ. ಈ ಥರದ ಮಕ್ಕಳನ್ನು ಹುಟ್ಟಿಸೋದು ಅರ್ಥವಿಲ್ಲ. ಆ ಮಕ್ಕಳು ಈ ರೀತಿ ಸಂಕಟ ಪಡೋದನ್ನು ನಾವು ತಂದೆ ತಾಯಿಗಳನ್ನು ನೋಡಿಕೊಂಡು ಸುಮ್ಮನಿರಲಿಕ್ಕೆ ನಮ್ಮ ಕಡೆ ಆಗೋದಿಲ್ಲ. ಆದರೆ ಆಗ ಸಂಕಟ ಪಡೋದನ್ನು ನಾವು ಸಂಕಟ ಪಡೋದ್ರಿಂದ ಅರ್ಥ ಇಲ್ಲ. ಅದಕ್ಕೆ ನಾವು ಇವತ್ತಿನಿಂದಲೇ ನಾವು ರಾಸಾಯನಿಕ ಮುಕ್ತ ಮಾಡಬೇಕು. ಯಾವ್ಯಾವ ರಾಸಾಯನಿಕಗಳು ಹೇಗೆ ಅವು ಕೆಲಸ ಮಾಡ್ತಾವೋ ಅನ್ನೋದನ್ನು, ಯಾವ ರಾಸಾಯನಿಕಗಳಿಂದ ನಮ್ಮ ಮನೆಗಳನ್ನು ಮುಕ್ತ ಮಾಡಬೇಕು ಅನ್ನೋದನ್ನು
ನಾನು ಮುಂದಿನ ಸಂಚಿಕೆಗಳಲ್ಲಿ ತಮಗೆ ತಿಳಿಸ್ತಾ ಹೋಗ್ತೇನೆ. ಈ ಚಿತ್ರವನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದೆ. ನಾನು ಇದು ಕೇವಲ 23 ತಿಂಗಳ ಹೆಣ್ಣು ಮಗು. ಅವಳಿಗೆ ಸ್ತನ ಬೆಳವಣಿಗೆ ಪ್ರಾರಂಭ ಆಗಿದೆ. ಈ ಸ್ತನ ಬೆಳವಣಿಗೆ ಕೇವಲ ಹುಟ್ಟಿದ 6 ತಿಂಗಳಿಗೆ ಪ್ರಾರಂಭ ಆಗುತ್ತೆ. ಹುಟ್ಟಿದ 6 ತಿಂಗಳಿಗೆ ಸ್ತನ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಭಾರತದಲ್ಲಿ ಸುಮಾರು 12-13 ನೇ ವಯಸ್ಸಿಗೆ ಪ್ರಾರಂಭವಾಗುವ ಸ್ತನ ಬೆಳವಣಿಗೆ ಈ ಮಕ್ಕಳಿಗೆ ಕೇವಲ ಹುಟ್ಟಿದ 6 ತಿಂಗಳಿಗೆ ಪ್ರಾರಂಭ ಆಗುತ್ತೆ. ಈ ಮಕ್ಕಳು ಫೋಟೋ ತೆಗೆಯೋದರ ಸಲುವಾಗಿ ಈ ವಿಜ್ಞಾನಿಗಳು ಇದನ್ನು 23 ತಿಂಗಳ ಬಾಲಯ ಫೋಟೋ ತೆಗೆಯೋದರ ಸಲುವಾಗಿ 23 ತಿಂಗಳ ಚಿತ್ರವನ್ನು ಅವರು ತೆಗೆದುಕೊಂಡಿದ್ದಾರೆ. ಇದು ಈ ಮಗು 6 ತಿಂಗಳಿಗೆ ಸ್ತನ ಬೆಳವಣಿಗೆ ಪ್ರಾರಂಭ ಆಗುತ್ತೆ. 5ನೇ ವಯಸ್ಸಿಗೆ ಈ ಮಕ್ಕಳು ಮುಟ್ಟಾಗ್ತಾ ಇದ್ದಾರೆ. ಇದು ಅಮೆರಿಕಾದಲ್ಲಿ ಪ್ಯೂರ್ಟೋ ರಿಕೋ ಅನ್ನೋ ಒಂದು ದ್ವೀಪದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇವತ್ತು ಈ ಮಕ್ಕಳು ಅಷ್ಟು ಬೇಗ ಮುಟ್ಟಾಗೋದ್ರಿಂದ ಅವರಿಗೆ ಮಕ್ಕಳಾಗೋ ಸಾಧ್ಯತೆಗಳು ತುಂಬ ತುಂಬ ಕಡಿಮೆ ಇರುತ್ತೆ. ಅಷ್ಟೇ ಅಲ್ಲ, ಅವರಿಗೆ ಸ್ತನ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಹೀಗೆ ಆಗಲಿಕ್ಕೆ ಕಾರಣ ಏನು? ಈ ಮಗುವಿಗೆ ಕೇವಲ 6 ತಿಂಗಳಲ್ಲಿ ಸ್ತನ ಬೆಳವಣಿಗೆ ಯಾಕಾಗುತ್ತೆ ಅಂದರೆ, ಈ ಮಗು ತಾಯಿಯ ರಕ್ತದ ಮೂಲಕ ಅತಿ ಹೆಚ್ಚು ವಿಷಯುಕ್ತ ರಾಸಾಯನಿಕಗಳನ್ನು ಪಡೆದಿರ್ತಾಳೆ. ಈ ರಾಸಾಯನಿಕಗಳು ಈಸ್ಟ್ರೋಜೆನಿಕ್, ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರುತ್ತೆ ಮಹಿಳೆಯರಲ್ಲಿ, ಆ ಹಾರ್ಮೋನಿನಂತೆ ವರ್ತಿಸ್ತಾವೆ ಈ ರಾಸಾಯನಿಕಗಳು. ಹೀಗಾಗಿ ಅವಳಿಗೆ ಈಸ್ಟ್ರೋಜನ್ನು ಅದು ಅವಳ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ಹಾರ್ಮೋನ್, ಅದು ನ್ಯಾಚುರಲ್ಲಾಗಿ ಉತ್ಪತ್ತಿ ಆಗಬೇಕದು. ಆ ಉತ್ಪತ್ತಿ ಅವಳ ಮೆಚುರಿಟಿ ಅಂದರೆ ಮುಟ್ಟಾದ ನಂತರ ಪ್ರಾರಂಭ ಆಗುತ್ತೆ. ಮುಟ್ಟಾಗೋದು 15ನೇ ವಯಸ್ಸು, 15ರ ನಂತರ ಪ್ರಾರಂಭ ಆಗಬೇಕಾದ ಉತ್ಪತ್ತಿ. ನಾವು ನ್ಯಾಚುರಲ್ಲಾಗಿ ಉತ್ಪತ್ತಿ ಆಗಲಿಲ್ಲ ಅವಳ ಬಾಡಿಯಲ್ಲಿ ಅಷ್ಟು ಬೇಗ, ಆದರೆ ನಾವು ಹೊರಗಿನಿಂದ ಅವಳ ತಾಯಿಯ ರಕ್ತದ ಮೂಲಕ ಹೆಚ್ಚಿನ ಪ್ರಮಾಣದ ಈಸ್ಟ್ರೋಜನ್ನು ಈ ಮಕ್ಕಳಿಗೆ ಸಿಕ್ಕಿರುತ್ತೆ. ಹೀಗಾಗಿ ಈಸ್ಟ್ರೋಜನ್ ಜಾಸ್ತಿ ಸಿಕ್ಕಿರೋದ್ರಿಂದ ಅದು ಸ್ತನ ಈಸ್ಟ್ರೋಜನ್ ಲೆವೆಲ್ ಒಂದು ಲೆವೆಲ್ ಬಂದುಬಿಡುತ್ತೆ. ಆ ಬಂದಾಗ ಸ್ತನ ಬೆಳವಣಿಗೆಗೆ ಪ್ರಾರಂಭ ಮಾಡಲಿ ಮಾಡಬೇಕು ಅಂತೇಳಿ ಮೆದುಳು ಸ್ತನಕ್ಕೆ ಆ ವಿಚಾರ ತಿಳಿಸುತ್ತೆ. ಸ್ತನ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ನಮಗೆ ಗೊತ್ತಿಲ್ಲದೆ ನಾವು ವಿಷದ ಪರಿಣಾಮಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ನಮ್ಮ ದೇಹ ಇನ್ನೂ ರೆಡಿನೇ ಆಗಿಲ್ಲ, ಈ ಈಸ್ಟ್ರೋಜನ್ ಪ್ರೊಡಕ್ಷನ್ ಮಾಡೋಕ್ಕೆ ರೆಡಿಯಾಗಿಲ್ಲ. ಆದರೆ ಪ್ರೊಡಕ್ಷನ್ ಮಾಡೋಕ್ಕೆ ಆಮೇಲೆ ಮುಂದಿನ ಎಲ್ಲ ಗರ್ಭಧಾರಣೆಗೆ ಅದೆಲ್ಲ ಸಹಕಾರ ಮಾಡುವಂಥ ವಯಸ್ಸಲ್ಲ ಅದು. ಆ ವಯಸ್ಸಿನಲ್ಲೇ ಅತಿ ಹೆಚ್ಚು ಈಸ್ಟ್ರೋಜನ್ಸು ನಮ್ಮ ಇವತ್ತು ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆ. ಆಮೇಲೆ ಮದುವೆ ಆದರೆ ಇವರಿಗೆ ಮಕ್ಕಳಾಗೋ ಸಾಧ್ಯತೆ ಕೂಡ ಕಡಿಮೆ. ಅದಕ್ಕೆ ಈ ಥರದ ಮಕ್ಕಳಿಗೆ ನಾನು ಸೀಡ್ಲೆಸ್ ಚಿಲ್ಡ್ರನ್ ಅಂತೇಳಿ ಕರಿತೀನಿ. ಈ ಸೀಡ್ಲೆಸ್ ಚಿಲ್ಡ್ರನ್ನು ಅಂದರೆ ಸೀಡ್ಲೆಸ್ ಹಣ್ಣುಗಳೆಲ್ಲ ಬಂದಿದೆ ಈಗ. ಅಷ್ಟೇ ಅಲ್ಲ, ಮನೆ ಮನೆಗಳಲ್ಲಿ ಸೀಡ್ಲೆಸ್ ಇರೋ ಮಕ್ಕಳು ಸಹಿತ ಹುಟ್ಟಿಸೋ ಒಂದು ಕಾಲಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದಕ್ಕೆ ವಿಜ್ಞಾನಿಗಳು ಅತಿ ಹೆಚ್ಚು ನಾವು ಬಳಸಿದ ಪ್ಲಾಸ್ಟಿಕ್ಕು ಕಾರಣ ಅಂತೇಳಿ ಹೇಳ್ತಾರೆ. ವಿಜ್ಞಾನಿಗಳು ಈ ಮಕ್ಕಳ ರಕ್ತವನ್ನು ಪರೀಕ್ಷೆ ಮಾಡಿದ್ದಾರೆ. ಆ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದ ಪ್ಲಾಸ್ಟಿಕ್ ಇರೋದು ಕಂಡು ಬಂದಿದೆ. ಅದಕ್ಕೆ ಪ್ಲಾಸ್ಟಿಕ್ಕಿಂದ ಈ ಥರದ ದುಷ್ಪರಿಣಾಮಗಳು ಕೂಡ ಆಗ್ತಾವು. ಪ್ಲಾಸ್ಟಿಕ್ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ವಿವರವಾಗಿ ನಾನು ತಮಗೆ ವಿವರಿಸ್ತೇನೆ. ಈ ಸಮಸ್ಯೆ ಕುರಿತು ನಾನು ಅಪಕ್ವ ಲೈಂಗಿಕ ಬೆಳವಣಿಗೆ ಅಂಥೇಳಿ ಜೀವನಾಡಿ ಪತ್ರಿಕೆಯಲ್ಲಿ ಸುಮಾರು 15 ವರ್ಷಗಳ ಹಿಂದೆ ನಾನು ಲೇಖನವನ್ನು ಬರೆದಿದ್ದೆ. ಆದರೆ ಇತ್ತೀಚೆಗೆ 2012ರಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಲೇಖನ ನೋಡಿ ನನಗೆ ಆಶ್ಚರ್ಯ ಆಗಿತ್ತು. ಆ ಲೇಖನದಲ್ಲಿ ಇಲ್ಲಿದೆ, ತೋರಿಸ್ತಾ ಇದ್ದೀನಿ ಆ ಲೇಖನವನ್ನು ತಮಗೆ. ಆಡುವ ಮಗುವಿಗೂ ಹರೆಯ ಬಂತೆ ಅಂಥೇಳಿ ಟೈಟಲಲ್ಲಿ ವೈದ್ಯರೊಬ್ಬರು ಲೇಖನ ಬರೆದಿದ್ದಾರೆ. ಈ ಲೇಖನ ಓದಿದಾಗ ನನಗೆ ಅಮೇರಿಕಾದಲ್ಲಿ ಜರುಗ್ತಾ ಇರೋ ಹೆಣ್ಣು ಮಕ್ಕಳ ತೊಂದರೆಗಳು ಭಾರತಕ್ಕೂ ಬಂದಿವೆ ಅನ್ನೋದು ಕನ್ಫರ್ಮ್ ಆಯಿತು. ಈ ಲೇಖನದಲ್ಲಿ ಲೇಖಕರು ವಿವರಿಸಿದ್ದಾರೆ, ಕೇವಲ 5 ವರ್ಷಕ್ಕೆ ಬೆಂಗಳೂರಲ್ಲಿ ಹುಡುಗಿಯರು ಮುಟ್ಟಾಗ್ತಾ ಇದ್ದಾರೆ, ಅವರಿಗೆ ಸ್ತನ ಬೆಳವಣಿಗೆ ಕೂಡ ಹುಟ್ಟಿದ 6 ತಿಂಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಇಲ್ಲಿ ಬರೆದಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಈ ರೀತಿ ಆಗಲಿಕ್ಕೆ ಮುಖ್ಯವಾದ ಕಾರಣ 3 ಕಾರಣಗಳನ್ನು ನಾನು ಈ ಸಮಯದಲ್ಲಿ ವಿವರಿಸ್ಲಿಕ್ಕೆ ಬಯಸ್ತೇನೆ. ಮೊದಲನೇ ಕಾರಣ,
ನಾವು ಬಳಸುವ ಅತಿ ಹೆಚ್ಚು ಪ್ಲಾಸ್ಟಿಕ್ ಎರಡನೇ ಕಾರಣ ನಾವು ಬಳಸ್ತಾ ಇರೋ ಹಾಲು ಮೂರನೇ ಕಾರಣ ನಾವು ಬಳಸ್ತಾ ಇರೋ ಬೇಕರಿ ಆಹಾರ ಪದಾರ್ಥಗಳು ಈ ಮೂರನ್ನು ನಮ್ಮ ಮಕ್ಕಳಿಂದ ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳಿಂದ ನಾವು ದೂರ ಮಾಡಿದ್ರೆ ಅವರಿಗೆ ಖಂಡಿತವಾಗಲೂ ಹೆಚ್ಚಿನ ವಯಸ್ಸಿನಲ್ಲಿ ಅಂದ್ರೆ ನಾರ್ಮಲ್ ಆಗಿ ಯಾವ ವಯಸ್ಸಿಗೆ ಮುಟ್ಟಾಗಬೇಕು ಆ ವಯಸ್ಸಿಗೆ ಅವರು ಮುಟ್ಟಾಗ್ತಾರೆ ಆ ರೀತಿ ಇವತ್ತು ಮುಟ್ಟೆ ಮುಟ್ಟಾಗುವ ಸಂಖ್ಯೆ 15 ರಿಂದ ಸರ್ವೇ ಸಾಮಾನ್ಯವಾಗಿ 8 ಕ್ಕೆ ಇಳಿದು ಬಿಟ್ಟಿದೆ ಭಾರತದಲ್ಲಿ ಕೂಡ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಕೂಡ 8 ರಿಂದ 12 ನೇ ವಯಸ್ಸಿಗೆ ಮುಟ್ಟಾಗ್ತಾ ಇದ್ದಾರೆ ಈಗ ಹೀಗೆ ಮುಟ್ಟಾಗೋದು ಅದು ಅಸ್ವಾಭಾವಿಕ ಅವರಲ್ಲಿ ಏನೋ ದೋಷ ಇರೋದ್ರಿಂದ ಮುಟ್ಟಾಗ್ತಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು ಅದಕ್ಕೆ ಅದನ್ನ ನಾವು ತಡಿಬೇಕು ಅಂತಂದ್ರೆ ಈ ಮೂರನ್ನು ಎಸ್ಪೆಷಲಿ ನಮ್ಮ ಮನೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ನಾವು ಹಾಲು ಅದು ಜರ್ಸಿ ದನದ ಹಾಲನ್ನು ನಾವು ಬಳಸಬಾರದು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಕೊಡಬಾರದು ಮೂರನೇದಾಗಿ ನಮ್ಮ ಈ ಬೇಕರಿ ಐಟಮ್ಸ್ ಈ ತರದ ಬೇಕರಿ ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚು ಹೆಚ್ಚು ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವಿ ಅದನ್ನ ಕೂಡ ನಿಲ್ಲಿಸಬೇಕು ಬೇಕರಿ ಪದಾರ್ಥಗಳನ್ನು ನಿಲ್ಲಿಸಿದ್ರೆ ಬೇಕರಿ ಅವರು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಬೇಕರಿ ಅವರು ಸಾವಯವ ಪದಾರ್ಥಗಳನ್ನು ಉಪಯೋಗಿಸಿ ಬ್ರೆಡ್ ಕೇಕ್ ಎಲ್ಲವನ್ನೂ ತಯಾರು ಮಾಡಬಹುದಾಗಿದೆ ಆದರೆ ಆ ತರದ ಬೇಕರಿಗಳು ಇವತ್ತು ನಮ್ಮ ಮಧ್ಯ ಇಲ್ಲ ಅದಕ್ಕೆ ಸಾವಯವ ಪದಾರ್ಥಗಳು ಗಾಣದ ಎಣ್ಣೆಗಳು ಈ ತರದನ್ನ ಬಳಸಿಬಿಟ್ಟು ಬೆಲ್ಲವನ್ನು ಬಳಸಿ ಅವರು ಬೇಕರಿ ಐಟಮ್ಸ್ ಅನ್ನು ತಯಾರು ಮಾಡಬಹುದು ಆದರೆ ಆ ತರದ ಬೇಕರಿಗಳು ಇವತ್ತು ನಮ್ಮ ಮಧ್ಯ ಇಲ್ಲ ಆ ತರದ ಬೇಕರಿಗಳು ಪ್ರಾರಂಭ ಆಗೋದರ ಅವಶ್ಯಕತೆ ಕೂಡ ಇಲ್ಲಿ ಇದೆ ಇನ್ನು ನಾನು ಈ ಹಿಂದೆ ಹೇಳಿದೆ ಕಡಿಮೆ ತೂಕದ ಮಕ್ಕಳು ಹುಟ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕಡಿಮೆ ತೂಕದ ಮಕ್ಕಳು ಹುಟ್ಟಿದ್ರೆ ಅವರಿಗೆ ವಯಸ್ಸಾದ ಈ ಚಿತ್ರದಲ್ಲಿ ತೋರಿಸಿದೆ ವಯಸ್ಸಾದಂತೆ ಅಂದ್ರೆ ಅವರು ಸುಮಾರು 40ನೇ ವಯಸ್ಸಿಗೆ ತಲುಪಿದಾಗ ಅವರಿಗೆ ಬೊಜ್ಜು ಸಕ್ಕರೆ ಕಾಯಿಲೆ ಮತ್ತು ಹೃದಯದ ತೊಂದರೆಗಳು ಉಂಟಾಗೋ ಸಾಧ್ಯತೆಗಳಿದೆ ಆಮೇಲೆ ಇನ್ನೂ ಹೆಚ್ಚಿನ ವಯಸ್ಸಿಗೆ 60 70ನೇ ವಯಸ್ಸಿಗೆ ಡಿಮೆನ್ಷಿಯಾ ಅಲ್ಝೈಮರ್ಸ್ ಪಾರ್ಕಿನ್ಸನ್ ತರದ ಕಾಯಿಲೆಗಳು ಬರುತ್ತೆ ಅಂತ ಹೇಳಿ ನಾನು ಈ ಹಿಂದೆ ಹೇಳಿದ್ದೆ ಈ ತರದ ಕಾಯಿಲೆಗಳಿಗೆ ಅವರು ತುತ್ತಾಗದಾಗ ಅವರಿಗೆ ಸಂತಾನಹೀನತೆ ಕೂಡ ಬರೋ ಸಾಧ್ಯತೆ ಇದೆ ಅದಕ್ಕೆ ನಾವು ಹುಟ್ಟಿಸುವ ಮಕ್ಕಳ ತೂಕವನ್ನು ಹೆಚ್ಚಾಗಿರುವಂತೆ ನೋಡಿಕೊಳ್ಳಬೇಕಂದ್ರೆ ನಾವು ಆರೋಗ್ಯವಂತರಾಗಿರಬೇಕು ತಾಯಿ ಆರೋಗ್ಯವಂತಾಗಿರಬೇಕು ತಂದೆ ಆರೋಗ್ಯವಂತಾಗಿರಬೇಕು ತಾಯಿ ತಂದೆ ಆರೋಗ್ಯವಂತರು ಇರಬೇಕು ಅಂತಂದ್ರೆ ನಾವು ಹೆಚ್ಚು ಹೆಚ್ಚು ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಯೋಗ ಆಟ ವ್ಯಾಯಾಮ ಈ ತರದ ಆಮೇಲೆ ಕೆಲಸ ಜಾಸ್ತಿ ಕೆಲಸ ಮಾಡೋದು ಕೂತೇ ಇರೋದ್ರ ಬದಲು ಕೆಲಸ ಮಾಡೋದು ಹೆಚ್ಚು ಜಾಸ್ತಿ ಕೆಲಸ ಮಾಡೋದ್ರಲ್ಲಿ ನಾವು ತೊಡಗಿಕೊಳ್ಳೋ ಅವಶ್ಯಕತೆ ಇದೆ ನಾವು ನಮ್ಮ ಮಕ್ಕಳಿಗೆ ಮನೆ ಅಂಗಡಿ ಆಮೇಲೆ ಕಾರು ಇವನ್ನೆಲ್ಲ ಹೊಲ ಗದ್ದೆಗಳನ್ನು ಬಿಟ್ಟು ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತೀವಿ ಆದರೆ ಹೋಗೋ ಮುಂದೆ ಅವರಿಗೆಲ್ಲ ಆಸ್ತಿ ಪಾಸ್ತಿ ಮಾಡಿಟ್ಟು ಹೋಗ್ತೀವಿ ಆ ಆಸ್ತಿ ಅವ್ರಿಗೆ ಬೇಕಾಗಿಲ್ಲ ಅವರಿಗೆ ಬೇಕಾಗಿರೋ ಆಸ್ತಿ ಒಳ್ಳೆಯ ಜೀನ್ಸ್ ಕೊಡಿ ನೀವು ಒಳ್ಳೆಯ ಜೀನ್ಸ್ ಜೀವತಂತುಗಳನ್ನು ಕೊಡಿ ಅವರಿಗೆ ಯಾವುದೇ ಕಾಯಿಲೆ ಬರದಂತೆ ಅವರನ್ನು ಚಿಕ್ಕ ಮಕ್ಕಳಿದ್ದಾಗ ಚೆನ್ನಾಗಿ ಅವರಿಗೆ ಅವರ ಆರೋಗ್ಯದ ಕಡೆ ಗಮನ ಕೊಡಿ ಆಗ ಅವರು ಖಂಡಿತವಾಗಲೂ ನಿಮ್ಮನ್ನೆಲ್ಲ ನೆನೆಸ್ತಾರೆ ಇಲ್ಲದೆ ಹೋದರೆ ಎಲ್ಲ ಆಸ್ತಿ ಪಾಸ್ತಿ ಬಿಟ್ಟುಬಿಟ್ಟು ಅವರನ್ನು ಕಾಯಿಲೆ ಅವರನ್ನಾಗಿ ಮಾಡಿ ಹೋದರೆ ಆ ಕಾಯಿಲೆಗಾಗಿ ಅವರು ತಂದೆ ತಾಯಿಗಳನ್ನೇ ಬೈತಾರೆ ಅವರು ಪರಿತಪಿಸ್ತಾರೆ ಆಗ ಈ ಏಜಿಂಗ್ ಬಿಗಿನ್ಸ್ ಅಟ್ ಕನ್ಸೆಪ್ಷನ್ ಅಂತ ಹೇಳ್ತಾರೆ ಅಂದರೆ ನಾವು ಹೆಚ್ಚು ಕಾಲ ಬದುಕೋದು ಕೂಡ ತಾಯಿಯ ಗರ್ಭದಲ್ಲಿದ್ದಾಗ ಹೆಚ್ಚು ಆರೋಗ್ಯವಂತರು ಇದ್ದರೆ ಮಾತ್ರ ತಾಯಿಯ ಗರ್ಭದಲ್ಲಿದ್ದಾಗ ಹೆಚ್ಚು ಆರೋಗ್ಯವಂತ ಇರೋ ಮಗು ಹೆಚ್ಚು ವಯಸ್ಸು ಕೂಡ ಅದು ಚೆನ್ನಾಗಿ ಬಾಳಿ ಬದುಕುತ್ತೆ ತುಂಬ 90 100 ವರ್ಷ ಅದು ಬದುಕುತ್ತೆ ಅದಕ್ಕೆ ಗರ್ಭಸ್ಥ ಶಿಶು ಗರ್ಭದಲ್ಲಿ ಆರೋಗ್ಯವಂತ ಮಗು ಬೇಕು ಅಂತಂದರೆ ತಂದೆ ತಾಯಿಯರು ಇಬ್ಬರೂ ಆರೋಗ್ಯವಂತರಾಗಿರೋದು ಅವಶ್ಯಕತೆ ಇದೆ ಅದೇ ರೀತಿ ಎಲ್ಲ ರಾಸಾಯನಿಕಗಳನ್ನು ಮುಕ್ತವಾಗಿ ಇರೋದು ಕೂಡ ಅವಶ್ಯಕತೆ ಇದೆ ಇವತ್ತು ನಾವು ನಮ್ಮ ಪಟ್ಟಣಗಳು ಯಾವ ರೀತಿ ಆಗಿದಾವೋ ಅನ್ನೋದನ್ನ ಇಲ್ಲಿ ನೋಡೋಣ ಬೆಂಗಳೂರು ವರ್ಲ್ಡ್ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತಾರೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾಯಿಲೆ ಇರೋದು ಇವತ್ತು ಬೆಂಗಳೂರಲ್ಲಿ ಅತಿ ಹೆಚ್ಚು ಮಕ್ಕಳು ಕೂಡ ಸಕ್ಕರೆ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಅತಿ ಹೆಚ್ಚು ಗರ್ಭಿಣಿ ಸ್ತ್ರೀಯರು ಕೂಡ ಸಕ್ಕರೆ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಇನ್ನು ಮುಂಬೈ ವರ್ಲ್ಡ್ ಕ್ಯಾಪಿಟಲ್ ಆಫ್ ಏಡ್ಸ್ ಅಂತ ಆಮೇಲೆ ಚಂಡೀಗಢ ಇಂಡಿಯಾಸ್ ಕ್ಯಾಪಿಟಲ್ ಆಫ್ ಒಬೆಸಿಟಿ ಆ್ಯಂಡ್ ಕ್ಯಾನ್ಸರ್ ನ್ಯೂ ಡೆಲ್ಲಿ ಇಂಡಿಯಾಸ್ ಕ್ಯಾಪಿಟಲ್ ಆಫ್ ಅಸ್ತಮ ಮತ್ತಿನ್ನು ಯಾವ ಊರಿಗೆ ಹೋಗೋದು ನಮ್ಮ ಯುವತಿಯರಿಗೆ ಆಸೆ ಏನು ಅಂತಂದರೆ ಜೀವನದ ಆಸೆ ಏನು ಅಂತಂತಂದರೆ ಯಾವುದಾದ್ರೂ ದೊಡ್ಡ ಊರಿಗೆ ಹೋಗಬೇಕು ಅಲ್ಲಿ ಏನಾದರೂ ನೌಕರಿ ಮಾಡಬೇಕು ಅಲ್ಲಿ ಇರಬೇಕು ಅಂತ
ಅಂದರೆ ತಮ್ಮ ಹೊಟ್ಟೆಪಾಡಿಗಾಗಿ ಅವರು ಪಟ್ಟಣಗಳಿಗೆ ಬರ್ತಾರೆ ಆದರೆ ಪಟ್ಟಣಗಳಿಗೆ ಬಂದಾಗ ಅವರು ಕಾಯಿಲೆಗಳನ್ನು ಪಡಿತಾರೆ ಯಾಕೆಂದರೆ ಈ ಪಟ್ಟಣಗಳಲ್ಲಿ ಪ್ರತಿಯೊಬ್ಬರೂ ಸರ್ವೇ ಸಾಮಾನ್ಯವಾಗಿ ಕಾಯಿಲೆಯುಕ್ತ ಆಗಿದ್ದಾರೆ ಇವತ್ತು ಹೀಗಾಗಿ ಆ ಕಾಯಿಲೆಗಳನ್ನು ತಗೊಂಡು ತಮ್ಮ ಆಯುಸ್ಸನ್ನು ಕಡಿಮೆ ಮಾಡಿಕೊಂಡು ರೋಗಿಯಾಗಿ ಜೀವನ ಸವಿಸಲಿಕ್ಕೆ ಅವರು ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಈ ತರ ಹುಚ್ಚು ಹವ್ಯಾಸ ಪಟ್ಟಣದ ಆಕರ್ಷಣೆ ಕಡಿಮೆ ಆಗಬೇಕು ನಮ್ಮ ಮಕ್ಕಳು ನಾವು ಎಲ್ಲಿ ಯಾವ ಊರಲ್ಲಿ ಇದೀವೋ ನಮ್ಮ ತಂದೆ ತಾಯಿ ಯಾವ ಊರಲ್ಲಿ ಇದೀವೋ ಅಲ್ಲೇನೇ ಕೆಲಸ ನೋಡಲಿಕ್ಕೆ ಪ್ರಯತ್ನ ಪಡಬೇಕು ಅಲ್ಲೇ ಜೀವನ ಮಾಡಬೇಕು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಒಳ್ಳೆ ಗಾಳಿ ಒಳ್ಳೆ ನೀರು ಒಳ್ಳೆ ಆಹಾರಕ್ಕೆ ಅವರು ಹೆಚ್ಚು ಬೆಲೆ ಕೊಡಬೇಕು ಅದರತ್ರ ಆಕರ್ಷಣೆ ಹೊಂದಬೇಕು ಬಿಟ್ರೆ ಯಾವುದೋ ಒಂದು ಕೆಲಸದ ನಿಮಿತ್ತ ಸ್ಯಾಲರಿ ಜಾಸ್ತಿ ಅಂತ ಹೇಳಿಬಿಟ್ಟು ಹಗಲು ರಾತ್ರಿ ದುಡಿಯೋದು ಕೆಟ್ಟ ರಾಸಾಯನಿಕಗಳ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋದು ಇದನ್ನೆಲ್ಲ ಮಾಡಿ ತಮ್ಮ ಆರೋಗ್ಯವನ್ನೇ ತಾವು ಹಾಳು ಮಾಡ್ಕೊಳ್ಳಬಾರದು ತುಂಬ ಜನ ನಮ್ಮ ಡಾಕ್ಟರ್ಸು ಈ ವಿಚಾರಗಳನ್ನು ಹೇಳಲ್ಲ ಏನು ಅಂತಂತಂದರೆ ನಮ್ಮಲ್ಲಿ ಕೆಲವು ಜನ ನಮ್ಮ ಸುತ್ತಮುತ್ತ ನಮ್ಮ ಮನೆಗಳಲ್ಲಿ ಕೆಲವು ಜನರು ಅವರಿಗೆ ನಾವು ಇವತ್ತು ಕಾಡಿಗೆ ಹೋಗಿ ಪ್ರಾಣಿಗಳನ್ನು ನೋಡ್ತೀವಿ ಡೈನೋಸಾರ್ ಸಿಗ್ತಾ ಇಲ್ಲ ನಮಗೆ ಯಾಕೆ ಅಂತ ಕೇಳಿದ್ರೆ ಅದು ಎಂಡೇಂಜರ್ಡ್ ಅಂತ ಹೇಳ್ತೀವಿ ಅಂದರೆ ಯಾವುದೋ ಕಾಲದಲ್ಲಿ ಅದು ಅಳಿದು ಹೋಯಿತು ಅಂತೇಳಿ ಹಾಗಿದ್ದರೆ ಮಾನವ ಕೂಡ ಅಳಿತಾನ ಈ ಪ್ರಶ್ನೆಗೆ ನಾನು ಕೂಡ ಉತ್ತರ ಹೌದು ಅಂತ ಮಾನವ ಕೂಡ ಅಳಿತಾನೆ ಅವನ ಅಂತ್ಯದ ಆರಂಭ ಪ್ರಾರಂಭ ಆಗಿದೆ ಹೇಗೆ ಅಳಿತಾನೆ ಹೇಗೆ ಅಳಿತಾನೆ ಅಂತಂದರೆ ಅವನ ಸಂತಾನಹೀನತೆಯನ್ನು ಕಳೆದುಕೊಂಡು ಅವನು ಅಳದ್ಬಿಡ್ತಾನೆ ಅಂದರೆ ಈ ಸದ್ಯಕ್ಕೆ ಇರೋ ಮಾನವರಲ್ಲಿ ನಮ್ಮ ಸುತ್ತಮುತ್ತ ಇರೋ ಜನರಲ್ಲಿ ಯಾವ ಫ್ಯಾಮಿಲಿಗಳು ಯಾರು ಅಳದು ಹೋಗ್ತಾರೆ ಅದನ್ನು ಹೇಳಬಹುದಾ ಹೌದು ಖಂಡಿತವಾಗಲೂ ಹೇಳ್ಬೋದು ಹೇಗೆ ಹೇಳ್ತೀರಾ ಅಂತ ಕೇಳಿದರೆ ಕೆಲವೊಂದು ಕಾಯಿಲೆಗಳು ನಮಗೆ ಈಗಾಗಲೇ ಬಂದಿದೆ ಯಾವ ಕಾಯಿಲೆಗಳು ಅಂತಂತಂದರೆ ಕ್ಯಾನ್ಸರು ಸಕ್ಕರೆ ಕಾಯಿಲೆ ಒಬೆಸಿಟಿ ಈ ಥರದ ಕಾಯಿಲೆಗಳು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ನಾವು ಇದನ್ನು ನೂರಾರು ಕಾಯಿಲೆಗಳು ಈ ಗುಂಪಿಗೆ ಸೇರ್ತಾವೆ ಇವೆಲ್ಲವೂ ನಮ್ಮ ಈ ಬ್ಯಾಕ್ಟೀರಿಯಾ ವೈರಸ್ಗಳಿಂದ ಬರುವಂಥ ಕಾಯಿಲೆಗಳು ಅಲ್ಲ ಇವು ನಮ್ಮ ಜೀವನ ಶೈಲಿ ಬದಲಾವಣೆಯಿಂದಾಗಿ ಉಂಟಾದ ಕಾಯಿಲೆಗಳಿವು ಈ ಕಾಯಿಲೆಗಳು ನಮಗೆ ಬಂದರೆ ಅದರ ಜೊತೆಗೆ ಇನ್ನೂ ಒಂದು ಕಾಯಿಲೆ ನಮಗೆ ಸಾವಕಾಶವಾಗಿ ಜಾಯಿನ್ ಆಗಿರುತ್ತೆ ನಮಗೆ ಸೇರಿಕೊಂಡಿರುತ್ತೆ ಕಾಟ ಕೊಡುತ್ತೆ ಅದು ಯಾವ ಕಾಯಿಲೆ ಅಂತಂದರೆ ಸಂತಾನಹೀನತೆ ಅನ್ನೋದು ಇನ್ನೊಂದು ಕಾಯಿಲೆ ಈ ಕಾಯಿಲೆ ಅಂದರೆ ಈ ಸಕ್ಕರೆ ಕಾಯಿಲೆ ಇರೋರಲ್ಲಿ ಸಾವಕಾಶವಾಗಿ ಅವರು ತಮ್ಮ ಸಂತಾನ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾರೆ ಹೀಗಾಗಿ ಅವರಿಗೆ ಒಂದು 8-10 ವರ್ಷಗಳಲ್ಲಿ ಸಂತಾನ ಭಾಗ್ಯ ಉತ್ಪತ್ತಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗ ಅವರು ಸಕ್ಕರೆ ಕಾಯಿಲೆ ಬಂದು ಒಂದು 10 ವರ್ಷದ ನಂತರ ಅವರು ಸಂತಾನ ಭಾಗ್ಯವನ್ನು ನಾವು ಪಡಿಬೇಕು ಅಂತೇಳಿ ಪ್ರಯತ್ನಿಸಿದರೆ ಅವ್ರಿಗೆ ಸಾಧ್ಯ ಆಗಲಿಕ್ಕಿಲ್ಲ ಅದೇ ರೀತಿ ಕ್ಯಾನ್ಸರ್ ಬಂದವರಿಗೆ ಬೊಜ್ಜು ಇರೋರಿಗೆ ಕೂಡ ಇದಕ್ಕೆ ತುಂಬ ವೈಜ್ಞಾನಿಕವಾಗಿ ನಾನು ಎಲ್ಲ ಇದೆಲ್ಲವನ್ನು ವಿವರಿಸಲಿಕ್ಕೆ ಹೋಗಲ್ಲ ಇಲ್ಲಿ ವೈಜ್ಞಾನಿಕವಾಗಿ ಅದು ತಮಗೆ ಅರ್ಥನೂ ಆಗಲಿಕ್ಕಿಲ್ಲ ಆದರೆ ಒಂದು ವಿಚಾರ ಮಾತ್ರ ನಾವು ತಿಳ್ಕೋಬೇಕು ಬೊಜ್ಜು ಸಕ್ಕರೆ ಕಾಯಿಲೆ ಕ್ಯಾನ್ಸರ್ ಈ ಥರದ ಕಾಯಿಲೆಗಳು ನಮ್ಮ ಮನೆ ಸೇರಿದರೆ ನಮ್ಮ ಮುಂದಿನ ಪೀಳಿಗೆ ಅಪಾಯದಲ್ಲಿದೆ ಬಹುಶಃ 4ನೇ ಪೀಳಿಗೆನೋ 5ನೇ ಪೀಳಿಗೆನೋ ನಮ್ಮ ಮನೆಯಲ್ಲಿ ಹುಟ್ಟಲಿಕ್ಕಿಲ್ಲ ಅನ್ನೋ ವಿಚಾರವನ್ನು ನಾವು ತಿಳ್ಕೋಬೇಕು ಇಷ್ಟೇ ಅಲ್ಲ ವೈದ್ಯಕೀಯ ಪುಸ್ತಕಗಳಲ್ಲಿ ಒಂದು ಪ್ರಸ್ತಾಪ ಇದೆ ಏನು ಅದು ಪ್ರಸ್ತಾಪ ಅಂತಂತಂದರೆ ಅದಕ್ಕೆ ಥಿಯರಿ ಆಫ್ ಆ್ಯಂಟಿಸಿಪೇಷನ್ ಅಂತ ಕರೀತಾರೆ ಈ ಥಿಯರಿ ಆಫ್ ಆ್ಯಂಟಿಸಿಪೇಷನ್ ಏನು ಅಂತಂತಂದರೆ ನನಗೆ ಕನ್ನಡಕ 50ನೇ ವಯಸ್ಸಿಗೆ ಬಂದರೆ ನನ್ನ ಮಗನಿಗೆ ನನ್ನಂತೆ ಬದುಕಿದರೆ ಅವನಿಗೆ 40ನೇ ವಯಸ್ಸಿಗೆ ಕನ್ನಡಕ ಬರುತ್ತೆ ನನ್ನಂತೆ ಬದುಕದೆ ಹೋದರೆ 30ಕ್ಕೆ ಬರ್ಬೋದು ಅಂದರೆ ಯಾವ ಕಾಯಿಲೆಗಳು ತಂದೆ ತಾಯಿಗಳಲ್ಲಿ ಇದೇನೋ ಆ ಕಾಯಿಲೆಗಳು ಮಕ್ಕಳಲ್ಲಿ ಕೂಡ ಬರೋ ಸಾಧ್ಯತೆ ಹೆಚ್ಚಿರುತ್ತೆ ತಂದೆ ತಾಯಿಗಳಿಗೆ ಯಾವ ವಯಸ್ಸಿಗೆ ಆ ಕಾಯಿಲೆ ಬಂದಿದೆನೋ ಅದಕ್ಕೂ ಕಡಿಮೆ ವಯಸ್ಸಿಗೇ ಆ ಕಾಯಿಲೆಗಳು ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಅದಕ್ಕೆ ಇವತ್ತಿನ ಜೀವನ ಶೈಲಿಯೇ ಮುಖ್ಯ ಕಾರಣ ಆಗುತ್ತೆ ಈ ಅಂದರೆ ನನಗೆ ಡಯಾಬಿಟಿಸ್ 50ಕ್ಕೆ ಬಂದರೆ ನನ್ನ ಮಗನಿಗೆ ನನ್ನ ಥರ ಬದುಕಿದರೆ 40ಕ್ಕೆ ಬರುತ್ತೆ ನನ್ನ ಥರ ಬದುಕ್ತಾ ಇಲ್ಲ ಇವತ್ತಿನ ಪೀಳಿಗೆ ಯುವ ಪೀಳಿಗೆ ಯಾರೂ ತಂದೆ ತಾಯಿಗಳ ಥರ ಬದುಕ್ತಾ ಇಲ್ಲ ಅವರು ಹೀಗಾಗಿ ಸುಮಾರು 20 ವರ್ಷ ಮುಂಚೆನೇ ನಮ್ಮ ತಂದೆ ತಾಯಿಗಳಲ್ಲಿರುವ ಕಾಯಿಲೆಗಳು ಅವರಿಗೆ ಬರೋ ಸಾಧ್ಯತೆಗಳಿದೆ ಎಷ್ಟೋ ಜನರ
ಮನೆಗಳಲ್ಲಿ ತಾವು ನೋಡಿರ್ಬೋದು ಅವರ ಮನೆಗಳಲ್ಲಿ ನಾನೊಂದು ಹಳ್ಳಿಗೆ ಹೋಗಿದ್ದೆ ಧಾರವಾಡ ಹತ್ರ ಆ ಹಳ್ಳಿಯಲ್ಲಿ ಒಬ್ಬರು ಯಾರು ಹೇಳ್ತಾ ಇದ್ದರು ಸರ್ ಇವರ ಮನೆಗೆ ಎಲ್ಲರೂ ದಪ್ಪ ಇದ್ದಾರೆ ಸರ್ 120 ಕೆಜಿ ಇದ್ದಾರೆ ಇವರ ಮನೆಗೆ ಸ್ವಸ್ಥರು ಬಂದ್ರು ಸಹಿತ ಅವರು ದಪ್ಪ ಆಗಿಬಿಡ್ತಾರೆ ಅಂತ ಮನೆಯ ವಾತಾವರಣ ಆಹಾರ ಪದ್ಧತಿ ಅವರ ಜೀವನ ಶೈಲಿ ಆ ರೀತಿ ಇರುತ್ತೆ ಹೀಗಾಗಿ ಬೇರೆ ಮನೆಯಿಂದ ಬಂದು ಸ್ವಸ್ಥೆಂದರೂ ಕೂಡ ದಪ್ಪ ಆಗ್ತಾರೆ ಅಂದ್ರೆ ಈ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡೋದು ಅವರ ಜೀವನ ಶೈಲಿಯ ಬದಲಾವಣೆಗಳಿಂದಾಗಿ ಆಮೇಲೆ ಈ ಕಾಯಿಲೆಗಳನ್ನು ಥಿಯರಿ ಆಫ್ ಆಂಟಿಸಿಪೇಷನ್ ಅಂದ್ರೆ ಈ ಬೆಂಗಳೂರಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ನಾವು ಸಕ್ಕರೆ ಕಾಯಿಲೆನ ಯಾಕೆ ನೋಡ್ತಾ ಇದ್ದೀವಿ ಯಾಕೆ ಮಕ್ಕಳಲ್ಲಿ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಬರ್ತಾ ಇದೆ ಅದಕ್ಕೆ ಉತ್ತರ ಆ ಮಕ್ಕಳ ಅಜ್ಜ ಅಥವಾ ಮುತ್ತಜ್ಜನಲ್ಲಿ ಸಕ್ಕರೆ ಕಾಯಿಲೆ ಪ್ರಾರಂಭ ಆಗಿರುತ್ತೆ ಮುತ್ತಜ್ಜ ಒಂದು 60 ವಯಸ್ಸಿಗೆ ಸಕ್ಕರೆ ಕಾಯಿಲೆ ಪಡೆದ್ರೆ ಅಜ್ಜ 40 ಕ್ಕೆ ಪಡೆದ ಮಗ 20 ಕ್ಕೆ ಪಡೆದ ಮೊಮ್ಮಗು ಹುಟ್ಟಿಂದ ಪಡೆಯಿತು ಹೀಗೆ ಯಾವ ಮನೆಯಲ್ಲಿ ಸಕ್ಕರೆ ಕೆಲವೊಂದು ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳಿಬಿಟ್ಟು ಅಂದ್ರೆ ಆ ಮನೆಯಲ್ಲಿ ಮಕ್ಕಳು ಹುಟ್ಟೋವು ಕೂಡ ಸಕ್ಕರೆ ಕಾಯಿಲೆ ಯುಕ್ತವಾಗೇ ಹುಟ್ಟುತ್ತಾವೆ ಅದಕ್ಕೆ ನಾವು ಈ ಸಕ್ಕರೆ ಕಾಯಿಲೆ ಬಂತು ಅಂತಂದ್ರೆ ಸಂತಾನಹೀನತೆಗೂ ತುತ್ತಾಗ್ತೀವಿ ಕ್ಯಾನ್ಸರ್ ಬಂದರೂ ಕೂಡ ಸಂತಾನಹೀನತೆಗೂ ತುತ್ತಾಗ್ತೀವಿ ಬೊಜ್ಜು ಕೂಡ ಒಂದು ರೀತಿಯಲ್ಲಿ ಸಂತಾನಹೀನತೆಗೆ ಕಾರಣ ಆಗುತ್ತೆ ಅದಕ್ಕೆ ಈ ರೀತಿಯ ಕಾಯಿಲೆಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಾವು ದೂರ ಮಾಡ್ಕೋಬೇಕು ಅದಕ್ಕೆ ಸೂಕ್ತವಾದ ವಿಧಾನಗಳನ್ನು ನಾವು ಅನುಸರಿಸಬೇಕು ಸೂಕ್ತ ವಿಧಾನ ಯಾವುದು ಅಂತಂದ್ರೆ ಮುಖ್ಯವಾದ ಸೂಕ್ತ ವಿಧಾನ ಯಾವುದು ಅಂತಂದ್ರೆ ಯೋಗ ಯೋಗವನ್ನು ಪ್ರತಿಯೊಬ್ಬರೂ ಪ್ರತಿನಿತ್ಯ ಮಾಡೋದ್ರಿಂದ ಈ ತರದ ಕಾಯಿಲೆಗಳು ಬರಲ್ಲ ಅಷ್ಟೇ ಅಲ್ಲ ಸಂತಾನಹೀನತೆ ಕೂಡ ದೂರ ಆಗುತ್ತೆ ಹಾಗೆ ಅದಕ್ಕಾಗಿ ಯೋಗ ಪ್ರತಿಯೊಬ್ಬರೂ ಮಾಡಬೇಕು ಜೊತೆಗೆ ರಾಸಾಯನಿಕ ಮುಕ್ತ ಜೀವನವನ್ನು ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳೋದ್ರಲ್ಲಿ ಅವರು ಆಸಕ್ತಿ ವಹಿಸಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಇವತ್ತು ಯಾರಾದರೂ ಮದುವೆ ಆಗಬೇಕಾದ್ರೆ ಹುಡುಗಿ ಹೇಗಿದ್ದಾಳೆ ಹುಡುಗಿ ಅಪ್ಪ ಅಮ್ಮ ಏನು ಮಾಡ್ತಾರೆ ಹುಡುಗಿ ಕೆಲಸ ಮಾಡ್ತಾ ಇದ್ದಾಳ ಅಥವಾ ಹುಡುಗನಿಗೆ ಎಷ್ಟು ಆಸ್ತಿ ಇದೆ ಅವನೆಲ್ಲಿ ITBTಯಲ್ಲಿ ಕೆಲಸ ಮಾಡ್ತಾ ಇದ್ದಾನ ಇಂಜಿನಿಯರ್ ಇದ್ದಾನ ಡಾಕ್ಟರ್ ಇದ್ದಾನ ಈ ರೀತಿ ಎಲ್ಲ ನೋಡಿ ನಾವು ಮದುವೆ ಆಗ್ತೀವಿ ಇನ್ನು ಇನ್ನೊಂದು 20 ವರ್ಷಗಳ ನಂತರ ನಮ್ಮ ಮಕ್ಕಳು ಹುಡುಗಿನ ಅಥವಾ ಹುಡುಗನ ಆರಿಸಬೇಕಾದ್ರೆ ಅವರ ತಂದೆ ತಾಯಿಗಳಲ್ಲಿ ಎಷ್ಟು ಕಾಯಿಲೆಗಳಿದೆ ಅಂತ ನೋಡ್ತಾರೆ ಏನೇನು ಕಾಯಿಲೆ ಇದೆ ಅಂತ ಹೇಳಿಬಿಟ್ಟು ಅವರ ಕಾಯಿಲೆಗಳು ಜಾಸ್ತಿ ಇದ್ದರೆ ಆ ಮನೆಯಿಂದ ಹುಡುಗ ಹುಡುಗಿನ ತರಲಿಕ್ಕಿಲ್ಲ ಅವರು ಆ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದೇ ಬರುತ್ತೆ ಇದಕ್ಕೆ ನಾವು ಜೆನೆಟಿಕ್ ಸೆಲೆಕ್ಷನ್ ಅಂತ ಹೇಳ್ತಾರೆ ವಿಜ್ಞಾನಿಗಳು ಇದಕ್ಕೆ ಜೆನೆಟಿಕ್ ಸೆಲೆಕ್ಷನ್ ಅಂತ ಹೇಳ್ತಾರೆ ಈ ಜೆನೆಟಿಕ್ ಸೆಲೆಕ್ಷನ್ ಅನ್ನೋದು ಬರುತ್ತೆ ನಮ್ಮ ದೇಶಕ್ಕೆ ನಮ್ಮ ಹಿರಿಯರು ಹುಡುಗ ಹುಡುಗಿ ಆರಿಸಬೇಕಾದ್ರೆ ಅದೇ ಒಂದು ಆ ರೀತಿಯಾಗಿಯೇ ಆರಿಸ್ತಾ ಇದ್ದರು ಹಳೆ ಕಾಲದಲ್ಲಿ ಅವರಿಗೆ ಅದು ಜೆನೆಟಿಕ್ ಸೆಲೆಕ್ಷನ್ ಅನ್ನೋದು ಗೊತ್ತಿರಲಿಲ್ಲ ಆದರೆ ಆರೋಗ್ಯವನ್ನು ಒಂದು ಪ್ಯಾರಾಮೀಟ್ರಾಗಿ ಹಿಡ್ಕೊಂಡಿದ್ದರು ನಮ್ಮ ಹಿರಿಯರು ತಂದೆ ತಾ ಹುಡುಗಿ ಆರೋಗ್ಯವಾಗಿದ್ದಾಳ ಹುಡುಗಿಯ ತಂದೆ ತಾಯಿಗಳು ಆರೋಗ್ಯವಾಗಿದ್ದಾರಾ ಅಥವಾ ಹುಡುಗ ಹುಡುಗಿಯ ಹುಡುಗನ ತಂದೆ ತಾಯಿಗಳು ಆರೋಗ್ಯವಾಗಿದ್ದಾರಾ ಅನ್ನೋ ಒಂದು ಪ್ಯಾರಾಮೀಟ್ರನ್ನು ಅವ್ರು ಹಿರಿಯರು ನೋಡ್ತಾ ಇದ್ರು ಆದರೆ ಇವತ್ತು ನಮ್ಮ ಯುವಕ ಯುವತಿಯರು ಅದನ್ನು ಯಾವುದನ್ನು ನೋಡದೆ ತಾವೇ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಹೀಗಾಗಿ ಅವರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಈ ಕಾಯಿಲೆಗಳನ್ನು ಕ್ಯಾನ್ಸರು ಸಕ್ಕರೆ ಕಾಯಿಲೆ ಬೊಜ್ಜು ಈ ಥರದ ಕಾಯಿಲೆಗಳನ್ನು ನಾವು ದೂರ ಮಾಡೋದ್ರಿಂದ ಈ ಫ್ಯಾಮಿಲೀಸು ಎಂಡೇಂಜರ್ಡ್ ಗುಂಪಿಗೆ ಏನು ಸೇರಿದಾವೋ ಎಂಡೇಂಜರ್ಡ್ ಫ್ಯಾಮಿಲೀಸ್ ಅಂದರೆ ಈ ಫ್ಯಾಮಿಲೀಸ್ ಈ ಕುಟುಂಬಗಳು ಅಳಿವಿನ ಅಂಚಿನಲ್ಲಿವೆ ಅವನ್ನೆಲ್ಲ ವಾಪಸ್ ನಾವು ಅದನ್ನು ಅವರನ್ನು ಮಾಮೂಲಿಗೆ ಗುಂಪಿಗೆ ಸೇರಿಸ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಅದಕ್ಕೆ ನಮ್ಮ ಮನೆಗಳಲ್ಲಿ ಈ ಥರದ ಕಾಯಿಲೆಗಳು ಸೇರಿದರೆ ಆ ಕಾಯಿಲೆಗಳು ಮತ್ತೆ ಮತ್ತೆ ಬರುವಂಥ ಸಾಧ್ಯತೆ ಹೆಚ್ಚು ಒಂದು ಮನೆಗೆ ಕ್ಯಾನ್ಸರಿಂದ ಯಾರಾದರೂ ಒಬ್ಬರು ಅವರು ಕ್ಯಾನ್ಸರ್ ಒಬ್ಬರಿಗೆ ಬಂದಿದೆ ಅಂತಂದರೆ ಆ ಮನೆಯಲ್ಲಿ ಮತ್ತೆ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಹೆಚ್ಚಿದ್ದೇ ಇರುತ್ತೆ ಯಾಕೆಂದರೆ ಆ ಮನೆಯಲ್ಲಿ ರಾಸಾಯನಿಕಗಳು ಅಷ್ಟೊಂದು ತುಂಬಿರ್ತಾವೆ ಅವು ಮತ್ತೊಬ್ಬರಿಗೂ ಅಫೆಕ್ಟ್ ಮಾಡೇ ಮಾಡ್ತಾವೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಅದಕ್ಕೆ ನಾವು ಒಬ್ಬರಿಗೆ ಕ್ಯಾನ್ಸರ್ ಬಂತಿದೆ ನಮ್ಮ ಮನೆಯಲ್ಲಿ ಅಂತಂದರೆ ಆ ಮನೆಯನ್ನು ರಾಸಾಯನಿಕ ಮುಕ್ತ ಮಾಡಿದರೆ ಮಾತ್ರ ಮತ್ತೊಬ್ಬರಿಗೆ ಬರೋ ಸಾಧ್ಯತೆಗಳು ಕಡಿಮೆ ಒಬ್ಬರಿಗೆ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಬಂದಿದೆ ಬೊಜ್ಜು ಬಂದಿದೆ ಅಂತಂದರೆ ಆ ಮನೆಯಲ್ಲಿರೋ ಎಲ್ಲರೂ ಪ್ರತಿನಿತ್ಯ ಯೋಗ ಮಾಡೋದು ಪ್ರತಿನಿತ್ಯ ಎಲ್ಲ ರಾಸಾಯನಿಕ ಮುಕ್ತ ಜೀವನವನ್ನು ಎಲ್ಲರೂ ಆಚರಿಸೋದು ಅವಶ್ಯಕತೆ ಇದೆ ಇಲ್ಲದೆ ಹೋದರೆ ಆ ಕುಟುಂಬಗಳು ಅಳಿವಿನ ಅಂಚಿನಲ್ಲಿ ಅಳಿವಿಗೆ ಬೇಗ ಹೊರಟೋಗ್ಬಿಡ್ತಾರೆ ಈ ಕುಟುಂಬಗಳು ಸಾಕಷ್ಟು ಆಸ್ತಿ ಪಾಸ್ತಿ ಎಲ್ಲ ಗಳಿಸಿರ್ತಾರೆ ಆದರೆ
ಅವರಿಗೆ ಅದನ್ನು ಅನುಭವಿಸುವ ಇದೇ ಇರಲ್ಲ ಅವರಿಗೆ ಹೀಗಾಗಿಬಿಟ್ಟು ಆ ಅನುಭವಿಸದೆ ಅವರು ಈ ಆಸ್ತಿಗಳನ್ನೆಲ್ಲವನ್ನು ಬೇರೆ ಯಾರಿಗೋ ಬಿಟ್ಟು ಹೋಗ್ತಾರೆ ಅದಕ್ಕೆ ಬಸವಣ್ಣನ ಅವರ ವಚನಗಳು ಇಲ್ಲಿ ಪ್ರಾಮುಖ್ಯತೆ ಪಡಿತಾವು ಕಳ ಬೇಡ ಕೊಲ ಬೇಡ ಹುಸಿಯನ್ನು ಉಡಿಯಲು ಬೇಡ ಅಂತ ಹೇಳಿ ಏನು ಹೇಳ್ತಾರೆ ನಾವು ಯಾವುದೇ ಒಂದು ಕೆಟ್ಟ ಮಾರ್ಗದಿಂದ ನಾವು ಆಸ್ತಿ ಪಾಸ್ತಿ ಮಾಡಿದರೆ ಅದಕ್ಕೆ ನಾವು ಅನುಭವಿಸ್ತೀವಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ ಇದೆ ಅನುಭವಿಸೋದು ಹೇ ಯಾವುದು ಅನುಭವಿಸೋದು ಅಂತಂದ್ರೆ ನಮ್ಮ ಕುಟುಂಬ ಅಳಿವಿನ ಅಂಚಿಗೆ ಬಂತು ಅದಕ್ಕೆ ಕಾರಣ ನಾವು ಸತ್ಯ ನಿಷ್ಠೆ ಇವನ್ನೆಲ್ಲವನ್ನು ಪಾಲಿಸದೆ ನಾವು ಬರೀ ದುಡ್ಡಿನ ಹಿಂದೆ ಅದು ಹೇಗಾದರೂ ಬರಲಿ ದುಡ್ಡು ಬರಲಿ ಅನ್ನೋ ಒಂದು ಜೀವನಕ್ಕೆ ನಾವು ಹೋದದ್ದೇ ಕಾರಣ ಆಯಿತು ಅದಕ್ಕೆ ಆ ತರ ನಾವು ಮಾಡದೆ ಒಳ್ಳೆ ಹಾದಿಯಲ್ಲಿ ನಿಂತು ನಾವು ಆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಹಣ ಗಳಿಸಿಬಿಟ್ಟು ನಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿ ಒಳ್ಳೆಯ ನಾಗರಿಕತೆ ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದರ ಅವಶ್ಯಕತೆ ಇವತ್ತು ಅತಿ ಹೆಚ್ಚಾಗಿದೆ ಇಷ್ಟು ಹೇಳಿ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಬಸವ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು ಹೆಚ್ಚು ಹೆಚ್ಚು ಜನರಿಗೆ ಈ ಕಾರ್ಯಕ್ರಮದ ಪರಿಚಯ ಆಗಬೇಕು ಅದಕ್ಕೆ ತಮ್ಮ ಸಂಬಂಧಿಕರಲ್ಲಿ ತಮ್ಮ ಗೆಳೆಯರಲ್ಲಿ ಈ ಕಾರ್ಯಕ್ರಮದ ಕುರಿತು ಹೇಳಿ ಅವರೆಲ್ಲರಿಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ತಿಳಿಸಿ ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ತಾವೆಲ್ಲ ಕಾರಣರಾಗ್ತೀರಿ ಅಂತೇಳಿ ಆಶಿಸ್ತಾ ಧನ್ಯವಾದಗಳು ನಮಸ್ಕಾರ ಬಸವಲಿಂಗ.